टीवी 24 कन्नड न्यूज गे स्वागत। बेळगावी उत्तरदल्ली हवा एब्बिसिद कल्याण राज्य प्रगति पक्ष बेळगावी उत्तर क्षेत्रदिंद कल्याण राज्य प्रगति पक्षद अभ्यर्थियागि स्पर्धिसुत्तिद्देने एंदु अभ्यर्थि प्रवीण हिरेमठ तिळिसिद्दारे। नानु यल्लहळ्ळि हागू राज्य प्रदेशगळन्नु सुत्ति प्रवासे माडिरुव व्यक्तियागिद्दु ಅದೇ ರೀತಿ ಉತ್ತರ ವಲಯದಲ್ಲಿ ಇನ್ನು ಹಲವಾರು ಕೆಲಸಗಳು ಇನ್ನು ಅಭಿವೃದ್ಧಿ ಕೆಲಸಗಳು ಹಿಂದುಳಿದಿದ್ದೇವೆ ಅದನ್ನ ನನಗೆ ಪೂರ್ಣ ಮಾಡಲು ಅವಕಾಶ ಮಾಡಿ ಕೊಡಿ ಉತ್ತರ ಮತಕ್ಷೇತ್ರದ ಜನಗಳ ಪ್ರೀತಿ ವಿಶ್ವಾಸ ನನ್ನ ಮೇಲಿರಲಿ ಎಂದು ಕೇಳಿದ್ಕೊಂಡಿದ್ದಾರೆ ಇನ್ನು ಶನಿವಾರ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದವರು ಜನಾರ್ದನ ರೆಡ್ಡಿ ಅವರ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ತತ್ವದ ಅಡಿ ಕಟ್ಟಿರುವ ಈ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದಿಂದ ಆಕರ್ಷಿತನಾಗಿ ಈ ಬಾರಿ ಕಣಕ್ಕಿಳಿಯಲು ನಿಶ್ಚಯಿಸಿದ್ದೇನೆ ಎಂದರು ಇನ್ನು ಪ್ರವೀಣ್ ಹಿರೇಮಠ್ ರವರು ಯುನೈಟೆಡ್ ಕಿಂಗ್ಡಮ್ನ ನಾರ್ದನ್ ಮರೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದು ಸುಮಾರು 86 ದೇಶಗಳನ್ನು ಸುತ್ತಿ ಅಲ್ಲಿಯ ಜನಜೀವನ ಅಲ್ಲಿನ ಮೂಲಭೂತ ಸೌಕರ್ಯ ಮತ್ತು ಟೆಕ್ನಾಲಜಿ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ ಮತ್ತು ಆಸ್ಪತ್ರೆ ವ್ಯವಸ್ಥೆ ಬಗ್ಗೆ ಅರಿತಿದ್ದಾರೆ ಎಂದು ತಿಳಿಸಿದ್ದಾರೆ ರಾಜಕೀಯ ಸೇರಲು ಕಾರಣ ತಿಳಿಸಿದ ಪ್ರವೀಣ್ ವಿಶ್ವಗುರು ಬಸವಣ್ಣನವರ ಕನಸಿನ ನಾಡು ಕಲ್ಯಾಣ ರಾಜ್ಯ ಕಟ್ಟುವುದಾಗಿ ಗಾಲಿ ಜನಾರ್ದನ ರೆಡ್ಡಿ ಅವರು ತಿಳಿಸಿದ್ದಾರೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಸಂದೇಶದಿಂದ ಪ್ರೇರಣೆ ಪಡೆದು ರೆಡ್ಡಿ ಅವರೊಂದಿಗೆ ಜನಸೇವೆ ಮಾಡುವುದಾಗಿ ಹೇಳಿದ್ದಾರೆ ಬೆಳಗಾವಿ ನಗರ ಸ್ಮಾರ್ಟ್ ಸಿಟಿಯಾಗಿ ಪರಿವರ್ತನೆಗೊಂಡ ಸಂದರ್ಭದಲ್ಲಿ ನಾನು ನೋಡುತ್ತಿರುವ ನಗರ ಇದು ಸ್ಮಾರ್ಟ್ ಸಿಟಿ ಹೌದಾ ಅಥವಾ ಅಲ್ಲ ಎಂಬ ಭ್ರಮೆಯಲ್ಲಿ ನಾನಿದ್ದೇನೆ ಎಂದರು ಎಲ್ಲಿ ನೋಡಿದಲ್ಲಿ ಅವ್ಯವಸ್ಥೆಯ ಗೂಡಾಗಿರುವ ಬೆಳಗಾವಿ ನಗರ ರಾಜ್ಯ ಹಾಗೂ ದೇಶದಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ನಗರವಾಗಿದೆ ಈ ನಗರ ಹಾಗೂ ಇಲ್ಲಿಯ ರಾಜಕಾರಣವನ್ನು ಬದಲಾವಣೆ ಮಾಡಲು ನಮ್ಮಂತ ಯುವಕರು ರಾಜಕಾರಣಕ್ಕೆ ಬರಬೇಕೆಂದು ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕರಾದಂತಹ ಜನಾರ್ದನ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಕಾರ್ಯನಿರ್ವಹಿಸಲು ನಾವು ಸಿದ್ಧರಿದ್ದೇವೆ ಎಂದರು ಈಗ ಇಲ್ಲಿಯ ಬದಲಾವಣೆಗಳು ಅಂದರೆ ಎಲ್ಲಕ್ಕಿಂತ ಮೇನ್ ಏನಪ್ಪಾ ಅಂತಂದ್ರೆ 86 ದೇಶ ಸುತ್ತಿದ್ದೆವು ಕೂಡ ಜಗತ್ತನ್ನು ಅಡ್ಡಾಡಿ ಬಂದಿದೆ ಈಗ ರಾಜಕೀಯ ಬರಬೇಕನ್ನೋದು ಯಾವುದೇ ಉದ್ದೇಶ ನನಗೆ ಇರಲಿಲ್ಲ ಆದರೆ ಏನು ಇಲ್ಲಿ ಬಂದ ತಕ್ಷಣ ಇಲ್ಲಿ ಸ್ಥಿತಿಗಳನ್ನು ನೋಡಿ ಏನು ಅನಿಸ್ತಾ ಇದೆ ಅಂದರೆ ಇಲ್ಲಿ ಬದಲಾವಣೆ ಆಗಬೇಕು ಯಾಕಂದರೆ ಇದು ಸ್ಮಾರ್ಟ್ ಸಿಟಿ ಅಂಥೇಳಿ ಆಲ್ರೆಡಿ ಅಡ್ರೆಸ್ ಮಾಡಿಲ್ಲ ಸ್ಮಾರ್ಟ್ ಸಿಟಿ ಅಂಥೇಳಿ ಇದು ಸಾವಿರಾರು ಗಂಟೆ ಕೋಟ್ಯಾಂತರ ಗಂಟೆ ಫಂಡ್ ಬರೋದಕ್ಕೆ ಇಲ್ಲಿ ಸ್ಥಿತಿ ನೋಡಿದರೆ ಹೆಂಗೆ ಅನ್ಸುತ್ತೆ ಅಂತಂದರೆ ಇದು ಯಾವುದು ಸ್ಮಾರ್ಟ್ ಸಿಟಿ ಅಂತ ನನಗೆ ಕಾಣಿಸ್ತಾ ಇಲ್ಲ 86 ದೇಶ ಸುತ್ತೇನೆ ಅಂತಂದರೆ ಒಂದೇ ಎರಡು ದೇಶ ಅಲ್ಲ ನೋಡಿ ಯುರೋಪ್ ಸುತ್ತೇನಿ ಅಮೆರಿಕಾ ಸುತ್ತೇನಿ ಆಮೇಲೆ ನಾನು ಸಿಕ್ಕಾಪಡೆ ಬಡವರು ರಾಷ್ಟ್ರಗಳನ್ನು ಸುತ್ತಿದ್ದೀನಿ ಅಲ್ಲಿಯೂ ಎಷ್ಟು ಕೊಂಡು ಬದಲಾವಣೆಗಳನ್ನು ನೋಡಿದ್ದೀನಿ ನಾನು ಈಗ ಅದನ್ನು ಎಲ್ಲಿ ಅಪ್ಲೈ ಮಾಡೋಣ ನಾನು ಒಂದು ಯೋಜನೆ ಮಾಡಿದ್ದೀನಿ ನಾನು ಆ ಯೋಜನೆ ಪ್ರಕಾರ ದುಡಿಯೋಣ ಆಮೇಲೆ ಹೆಂಗೆ ಇಲ್ಲಿ ಸ್ಮಾರ್ಟ್ ಸಿಟಿ ಅಂದ ತಕ್ಷಣ ಏನು ಒಳಚರಂಡಿಗಳ ವ್ಯವಸ್ಥೆಗಳಿಲ್ಲ ಈಗ ನೀವು ರಾಮದೇವ್ ನಗರಕ್ಕೆ ಬಂದ್ರೆ ಎಷ್ಟೋ ಬದಲಾವಣೆಗಳಾಗಬೇಕಾಗಿದ್ದವು ಈಗ ಹೆಂಗಪ್ಪ ಅಂತಂದ್ರೆ ಒಳಚರಂಡಿಗಳ ವ್ಯವಸ್ಥೆಗಳಿಲ್ಲ ಆಮೇಲೆ ರೋಡ್ಗಳು ಸರಿಯಾಗಿಲ್ಲ ಎಲ್ಲ ಎಷ್ಟೋ ಕಚ್ಚಾ ರೋಡ್ಗಳಿದ್ದಾವೆ ಕೆಲಸ ಕಾಮಗಾರಿಗಳು ಹಂಗೆ ನಿಂತಿರ್ತಾವೆ ಇಂಥ ಬದಲಾವಣೆಯನ್ನು ಏನು ಮಾಡಬೇಕು ಎಲ್ಲರೂ ಒಗ್ಗೂಟಿ ಒಗ್ಗೂಡದಿಂದ ನಾವು ಮಾಡಿದ್ವಿ ಅಂದರೆ ಈ ಕೆಲಸಗಳು ಆಗ್ತವೆ ಅದಕ್ಕೆ ಏನಪ್ಪ ಅಂತಂದರೆ ಈ ಸಲ ನಾನು ಜನಾರ್ದನ್ ರೆಡ್ಡಿ ಸರ್ ಪಕ್ಷದಿಂದ ಒಬ್ಬ ಅಭ್ಯರ್ಥಿಯಾಗಿ ಇಲ್ಲಿ ಅಭ್ಯರ್ಥಿ ಅಂತ ತಕ್ಷಣ ನನಗೆ ಇದು ಮಾಡಿದ್ದಾರೆ ಸರ್ ಹೇಳಿದ್ದಾರೆ ಸೊ ಅಭ್ಯರ್ಥಿಯಾಗಿ ನಾನು ಇದು ಮಾಡಬೇಕನ್ನತೀನಿ ಇದು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂತೇಳಿ ಜನಾರ್ದನ್ ರೆಡ್ಡಿ ಸರ್ದು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಇದು ಮೇನ್ ಮೋಟೋ ಅಂತಂದರೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಈಕ್ವಲ್ ರೈಟ್ಸ್ ಆ್ಯಂಡ್ ಪೊಸಿಷನ್ ಟು ಎವ್ರಿವನ್ ಎಲ್ಲಕ್ಕಿಂತ ಮೇನ್ ಸರ್ ಇದನ್ನು ಏನು ಹೇಳಿದಾರೆ ಅಂದರೆ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಈ ಪಕ್ಷ ನಾವೆಲ್ಲ ಕೆಲಸಗಳನ್ನು ಮಾಡ್ತೀವಿ ಆಮೇಲೆ ಈಗ ನೋಡಿ ಎಷ್ಟು ಈಗ ಸ್ಮಾರ್ಟ್ ಸಿಟಿ ಬಗ್ಗೆ ನಾನು ಹೆಚ್ಚಿಗೆ ಹೇಳೋಕ್ಕೆ ಹೆಚ್ಚು ಇಷ್ಟಪಡೋದು ಅಂತಂದರೆ ಇಲ್ಲಿ ಎಷ್ಟೋ ಬದಲಾವಣೆಗಳಾಗಬೇಕಿದ್ದಾವೆ ಇಂಡಸ್ಟ್ರಿಯಲ್ ಏರಿಯಾಗಳು ಇಂಡಸ್ಟ್ರಿಯಲ್ ಏರಿಯಾಗಳು ಯಾವ ಥರ ವ್ಯವಸ್ಥೆ ಇದೆ ನೋಡಿ ಅದೇ ಉದ್ಯಮ ಭಾಗಕ್ಕೆ ಹೋಗಬೇಕು ಎಷ್ಟು ಬದಲಾವಣೆಗಳಿದ್ದಾವೆ ಹಾಂ ರೀ ಅಲ್ಲಿ ಎಷ್ಟು ಒಂದು ಸ್ಮಾರ್ಟ್ ಆಗಿ ಅಲ್ಲಿ ಕೆಲಸ ಮಾಡಿದ್ದಾರೆ ಅದೇ ನಮ್ಮದು ಇಲ್ಲಿ ಅಟಲ್ ನಗರ ಬರ್ರಿ ನಮ್ಮದು ಇದು ನೋಡಿರಿ ಇದು ಏನಿದೆ ಎಲ್ಲ ಪರಿಸ್ಥಿತಿಗಳನ್ನ ನೀವು ನೋಡ್ತಾ ಇದ್ರಿ ಎಷ್ಟೋ ಪಾರ್ಕಿಂಗ್ ಸ್ಲಾಟ್ಗಳಿದ್ದು ಅವನು ಮಾರ್ಗೇಶನ್ ಇದು ಮಾಡಕ್ಕೆ ಇಲ್ಲಿ ಎಷ್ಟೋ ಬದಲಾವಣೆಗಳು ಆಗಬೇಕಾಗಿದೆ ಆಮೇಲೆ ಈಗ ಇಲ್ಲಿ ಸಾವಿರಾರು ಕಾರ್ಮಿಕರು ಕೆಲಸ ಮಾಡ್ತಾರೆ ಆ ಕಾರ್ಮಿಕರಿಗೆ ಒಂದು ಪ್ರೈಮರಿ ಮೆಡಿಕಲ್ ಸ್ಟೇಷನ್ ಇದೆ ಏನ್ರಿ ಅದು ಇಲ್ಲ ಸೊ ಇಂಥ ಬದಲಾವಣೆಗಳನ್ನು ತರಬೇಕು ಆಮೇಲೆ ನಾವು ಕ್ಷೇತ್ರದಲ್ಲಿ ನೋಡಿ ಒಂದು ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿಯಾಗಿ ನನ್ನನ್ನು ನೀವೆಲ್ಲರೂ ಚಾಯ್ಸ್ ಮಾಡ್ತೀನಿ ಅಂತಂದರೆ ನಾನು ನಿಷ್ಠಾವಂತದಿಂದ ದುಡಿತೀನಿ ಆಮೇಲೆ ನಾನು ಹೆಂಗಪ್ಪ ಅಂತಂದರೆ ನಾನು ಮೂಲತಃ ನಾವು RSS ಹುಡುಗನ ರೀ
RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ಈಗ ನಾನು ಅಲ್ಲಿ ಕೆಲಸ ಮಾಡ್ಕೊಂತ ಬಂದಿದ್ದೀನಿ ಆಮೇಲೆ ನನ್ನ ವಿದ್ಯಾಭ್ಯಾಸ ಕೂಡ ನೋಡಿ ನಮ್ದು ನಮ್ಮ ಪ್ರಾರ್ಥನೆನೇ ಆ ಥರ ಇದೆ ನಾನು ಪ್ರದೇಶ ಇಷ್ಟೆಲ್ಲ ಸುತ್ತಿದ್ರು 13 ವರ್ಷ ದೇಶದಿಂದ ಹೊರಗಿದ್ದೆ ಒಬ್ಬ NRE ನಾನ್ ರೆಸಿಡೆನ್ಸ್ ಎಂಪ್ಲಾಯ್ ಇದ್ದರೂ ಕೂಡ ನನ್ನ ದೇಶದ ಬಗ್ಗೆ ಅಪಾರವಾದ ಒಂದು ದೇಶ ಪ್ರೇಮ ಅನ್ನೋದು ನನಗಿದೆ ಈಗ ಅದನ್ನ ನಾನು ಇಲ್ಲಿ ಹೆಂಗಪ್ಪ ಅಂತಂದ್ರೆ ಹಾಗೆ ಸ್ವಾಮಿ ವಿವೇಕಾನಂದ ಬಗ್ಗೆ ನಾನು ಸ್ವಲ್ಪ ಹೇಳ್ತೇನೆ ಯಾಕಂದ್ರೆ ಅವರಿಂದ ಪ್ರೇರಿತ ಬಂದಂತಹ ವ್ಯಕ್ತಿ ನಾನು ಈಗ ಇಲ್ಲಿ ಬದಲಾವಣೆಗಳನ್ನ ಮಾಡಲೇಬೇಕಾಗಿದೆ ಇಲ್ಲಿ ಈಗ ನೋಡಿ ಸ್ಮಾರ್ಟ್ ಸಿಟಿ ಬಗ್ಗೆ ಅಷ್ಟೇ ಅಲ್ಲ ಎಷ್ಟೋ ಒಳಚರಂಡಿಗಳು ಹೊರಚರಂಡಿಗಳು ಇವೆಲ್ಲ ವ್ಯವಸ್ಥೆಗಳು ಇಲ್ಲದ್ರಿಂದ ನಾವು ಇವನ್ನ ಬದಲಾವಣೆ ಮಾಡಬೇಕು ನಾನು ಬಂದ ತಕ್ಷಣ ಇಮಿಡಿಯೇಟ್ ಈ ಕೆಲಸ ಕಾರ್ಯಗಳ ಮೇಲೆ ನಾನು ಕೆಲಸ ಕಾಮಗಾರಿಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ಒಂದೆರಡು ನಾನು ಕಿಟ್ಸ್ ಹೇಳಿದ್ದಾರೆ ವರ್ಬಲಿ ಹೇಳಿದ್ದಾರೆ ಈಗ ಹೋಗಿ ಒಂದ್ಸಲ ನನ್ನ ಕನ್ಫರ್ಮೇಶನ್ ಮಾಡ್ಕೊಂಡು ಒಂದು ಸರ್ವೆ ಬಿಟ್ಟಿದ್ದಾರೆ ಸರ್ವೆ ಆದ ಮುಗಿದ ತಕ್ಷಣ ನಾನು ಕಿಟ್ ತರಬೇಕು ಅಂತ ನೀವು ಉತ್ತರ ಕನ್ನಡ ಪಾರ್ಟಿಸಿಪೇಟ್ ಮಾಡೋರು ಹೌದು ಉತ್ತರ ಕನ್ನಡ ಪಾರ್ಟಿಸಿಪೇಟ್ ಮಾಡೋರು ಸರ್ ಬಿಜೆಪಿ ಟಿಕೆಟ್ ಕೇಳಿಲ್ಲ ನಾನು ಅದನ್ನು ಮಾಡಕ್ಕೆ ಹೋಗಿಲ್ಲ ಸರ್ ಯಾಕಂದ್ರೆ ನೋಡಿ ಸರ್ ಮೇಲೆ ಅಪಾರವಾದ ಅಭಿಮಾನ ಇದೆ ಯಾಕಂದ್ರೆ ಸರ್ ಅವ್ರದ್ದು ಒಂದು ಮೋಟೋ ಏನಿದೆಯಲ್ಲ ಆ ಮೋಟೋ ಮೇಲೆ ನಾನು ಇಂಪ್ರೆಸ್ ಅದಾವ ಈಗ ಎಲ್ಲರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಸಮಬಾಳು ಅನ್ನೋದು ಏನು ಮೋಟೋ ಇದೆಯಲ್ಲ ಇದು ಈ ಮೋಟೋಯಿಂದನೇ ನಾನು ಇಂಪ್ರೆಸ್ ಆಗಿ ಸರ್ ಸರ್ ಪಕ್ಷಕ್ಕೆ ಸೇರ್ಬೇಕಂತ ಹೇಳಿ ಇದು ಮಾಡಿದ್ದೇನೆ ಆಮೇಲೆ ಕಲ್ಯಾಣ ರಾಜ್ಯ ಕಟ್ಟಬೇಕು ಅಂತ ಹೇಳಿದ್ರು ಬಸವಣ್ಣವರ ಆಸೆ ಇತ್ತು ಈ ವೇಳೆ ಮಂಜುನಾಥ ತಿಗಡಿ ಅಣ್ಣಪ್ಪಗೌಡ ಪಾಟೀಲ್ ಉಪಸ್ಥಿತರಿದ್ದರು ವರದಿ ಸಚಿನ್ ವಿ ಕಾಂಬಳೆ ಬೆಳಗಾವಿ ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ